ಗಾಳಿಯ ಜನರೇಟರು. ಇದಕ್ಕಾಗಿ ಚಹದ ಕಾಗದದ ಲೋಟ, ಕಡ್ಡಿಗಳು, ಸ್ಟ್ರಾ ತುಂಡುಗಳು, ಸ್ಪೋಕು, ನಟ್ಟು, ರಬ್ಬರ್ ತುಂಡು ಬೇಕಾಗುವು. ಫಿಲ್ಮ್ ರೋಲದ ಡಬ್ಬೆ ಬದಿಯಲ್ಲಿ ಎರಡು ಛಿದ್ರಗಳನ್ನು ಮಾಡಿ, ಇದರಲ್ಲಿ ಸ್ಟ್ರಾದ ಎರಡು ತುಂಡುಗಳನ್ನು ಸಿಕ್ಕಿಸಿ. 30 ಗೇಜಿನ ತಾಮ್ರದ ತೆಳುವಾದ ತಂತಿಯನ್ನು ಈ ಡಬ್ಬೆಯ ಸುತ್ತಲೂ ಸುತ್ತುತ್ತಾ ಹೋಗಿ. ಇದು ಎಕ್ಸ್ ಆಕಾರದಲ್ಲಿ ಇರಲಿ. ಈ ರೀತಿಯಾಗಿ ಈ ತಂತಿಯನ್ನು ಸುತ್ತಿದ ಮೇಲೆ ಅದನ್ನು ಗಟ್ಟಿ ಮಾಡಲು ಅದಕ್ಕೆ ಗ್ಲೂದನ್ನು ಗಟ್ಟಿ ಮಾಡಿ. ಕಾಗದದ ಲೋಟವನ್ನು 7 ಭಾಗಗಳಲ್ಲಿ ಕತ್ತರಿಸಿ. ಇವು ವಕ್ರಾಕಾರವಾಗಿ ಕಾಣುವವು. ಮುಂದಿನ ತ್ರಿಕೋನದ ಭಾಗವನ್ನು ಕತ್ತರಿಸಿದಾಗ ಇವು ಈ ರೀತಿಯಾಗಿ ಕಾಣುವವು. ಒಂದು ಮುಚ್ಚಳದ ಮಧ್ಯದಲ್ಲಿ ಛಿದ್ರ ಮಾಡಿ, ಅದರ ಸುತ್ತಲೂ ಗ್ಲೂ ಹಚ್ಚಿರಿ. ಅದರ ಮೇಲೆ ಈ 7 ಬ್ಲೇಡುಗಳನ್ನು ಗಟ್ಟಿಯಾಗಿ ಕೂಡಿಸಿರಿ. ಮಧ್ಯದ ಛಿದ್ರದಲ್ಲಿ ಸ್ಪೋಕದ ನಿಪ್ಪಲನ್ನು ನಟ್ಟನ್ನು ಗಟ್ಟಿಯಾಗಿ ಕೂಡಿಸಿರಿ. ಇದು ನಮ್ಮ ತಿರುಗುವ ರೋಟರ ರಚನೆ. ರಬ್ಬರ್ ತುಂಡಿನ ಮೇಲೆ 4 ಕಡ್ಡಿಗಳನ್ನು ಗಟ್ಟಿಯಾಗಿ ಕೂಡಿಸಿರಿ. ಫಿಲ್ಮ್ ಡಬ್ಬಿಯ ಹೆಚ್ಚಿನ ಭಾಗವನ್ನು ಕತ್ತರಿಂದ ಕತ್ತರಿಸಿ. ಒಂದು ಚಿಕ್ಕ ಕೊಳವೆಯಂತೆ ಇದು ಈಗ ಕಾಣುವುದು. ಇದನ್ನು 4 ಕಡ್ಡಿಗಳ ನಡುವಿಟ್ಟು ಗಟ್ಟಿಯಾಗಿ ಗ್ಲೂದಿಂದ ಅಂಟಿಸಿರಿ. ಒಂದು ವಿದ್ಯುತ್ ತಂತಿಯ ತುದಿಯನ್ನು LED ಬಲ್ಬದ ತುದಿಗೆ ಜೋಡಿಸಿರಿ. ಸ್ಪೋಕನ್ನು ಫ್ಯಾನದ ಬ್ಲೇಡ್ ಇರುವ ಮುಚ್ಚಳದ ನಟ್ಟಿನಲ್ಲಿ ಸಿಕ್ಕಿಸಿರಿ. ಅದು ಅಲ್ಲಿ ಸುಲಭವಾಗಿ ತಿರುಗಲಿ. ಸ್ಪೋಕದ ಇನ್ನೊಂದು ತುದಿಗೆ ರಿಫಿಲ್ಲದ ಬರೆಯುವ ತುಂಡನ್ನು ಸಿಕ್ಕಿಸಿ. ಈ ತುಂಡನ್ನು ಹೊರತೆಗೆದು ಈ ರಚನೆಯನ್ನು ರೋಟರದಲ್ಲಿ ಕೂಡಿಸಿ. ಮಧ್ಯದಲ್ಲಿ ಒಂದು ರಬ್ಬರದ ತುಂಡು ಇರಲಿ. ರಿಫಿಲ್ವನ್ನು ಸಿಕ್ಕಿಸಿ CDಯ ತುಂಡಿನ ಮೇಲೆ ಇಡಿ. ರಿಫಿಲ್ಲದ ಬಿಂದುವಿನಲ್ಲಿ ಇದು ತಿರುಗುವುದು. 2 ಚುಂಬಕಗಳನ್ನು ರಬ್ಬರ್ ತುಂಡಿನ ಬದಿಯಲ್ಲಿ ಅಂಟಿಸಿ. ಈಗ ಇದು ರೋಟರದಲ್ಲಿ ತಿರುಗುತ್ತದೆ. ಇನ್ಸುಲೇಟೆಡ್ ತಂತಿಯ ತುದಿಗಳ ಮೇಲಿನ ಇನ್ಸುಲೇಷನ್ನು ಕೆತ್ತಿ ತೆಗೆದು ಈ ತುದಿಗಳನ್ನು LED ಬಲ್ಬಿಗೆ ಜೋಡಿಸಿರಿ. ಈಗ ನಿಮ್ಮ ಗಾಳಿ ಜನರೇಟರು ತಯಾರಾದಂತೆಯೇ. ಈ ರಚನೆಯನ್ನು ಸೀಲಿಂಗ್ ಫ್ಯಾನಿನ ಕೆಳಗೆ ಹಿಡಿದಾಗ ಅದು ತಿರುಗುತ್ತಾ ಹೋಗುವುದು. ತಿರುಗಿದಂತೆ ವಿದ್ಯುತ್ ತಯಾರಾಗುವುದು ಹಾಗೂ LED ಬಲ್ಬು ಬೆಳಗುವುದು. ಇದು ಒಂದು ಬಹಳ ಚಂದದ ಆಟಿಗೆ. ಹೇಗಿದೆ ನಮ್ಮ ಈ ವಿಂಡ್ ಜನರೇಟರ್?